ನಮಸ್ಕಾರ ಮಿತ್ರರೇ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಫ್ಯಾಷನ್ ಫ್ರೂಟ್ ಅಥವಾ ಸರ್ಬತ್ಕಾಯಿ ಅಂತಲೇ ಕರೆಯುವಂಥದ್ದು, ಯಾಕಂದರೆ ಶರಬತ್ತಿಗಾಗಿ ಯೂಸ್ ಮಾಡುವಂತಹ, ಯಾಕಂದರೆ ಈ ಫ್ಯಾಷನ್ ಫ್ರೂಟ್ ಅಂತ ಹೇಳುವಂಥದ್ದು ಸ್ವಲ್ಪ ಹುಳಿ ರುಚಿಯನ್ನು ಹೊಂದ್ಕೊಂಡಿರುವಂಥ ಹಣ್ಣು, ಹಾಗಾಗಿ ಇವುಗಳು ಶರಬತ್ತಿಗಾಗಿ ಅಥವಾ ಜ್ಯೂಸಿಗಾಗಿ ಯೂಸ್ ಮಾಡುವಂಥ ಒಂದು ಹಣ್ಣು. ಅದರಲ್ಲೇ ಒಂದು ವಿಶೇಷ ತಳಿಯನ್ನು ನಾವು ಪರಿಚಯ ಮಾಡಿಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಫ್ಯಾಸಿಫ್ಲೋರಾ ಲಿಗ್ಯುಲಾರಿಸ್ ಅಂತ ಹೇಳುವಂಥ ಸಸ್ಯಶಾಸ್ತ್ರೀಯ ಹೆಸರನ್ನು ಹೊಂದ್ಕೊಂಡಿರುವಂತಹ ಈ ಹಣ್ಣು ಸ್ವಲ್ಪ ತಂಪನೆಯ ವಾತಾವರಣದಲ್ಲಿ ಮಾತ್ರ ಬರುವಂಥದ್ದು. ತೀರಾ ಉಷ್ಣಾಂಶವನ್ನು ಹೊಂದ್ಕೊಂಡಿರುವಂಥ ಅಲ್ಲಿ ಗಿಡಗಳೇ ಬೆಳವಣಿಗೆ ತೀರಾ ಕಡಿಮೆ ಆಗಿರ್ತದೆ. ಫ್ಯಾಸಿಫ್ಲೋರಾ ಗಾರ್ಡನ್ ಇಲ್ಲ ಅಂತ ಹೇಳಿ ಕರೆಯುವಂತಹ ಈ ಹಣ್ಣನ್ನು ನಾವು ಹೆಚ್ಚಾಗಿ ಊಟಿ, ಕೊಡೈಕೆನೆಲ್ಲ, ಮುನ್ನಾರ್ ಇಂತಹ ಹೈ ರೇಂಜ್ಗಳಲ್ಲಿ ನಾವು ಇದನ್ನು ಕಾಣಿಸ್ಕೊಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ವಿಭಿನ್ನವಾದಂತಹ ಎಲೆಯನ್ನು, ಒಂದು ಅಶ್ವತ್ಥ ಎಲೆ ಅಥವಾ ಹೃದಯಾಕಾರದ ಎಲೆಯನ್ನು ಹೊಂದ್ಕೊಂಡಿರುವಂತಹ, ದೊಡ್ಡ ಗಾತ್ರದ ಎಲೆಯನ್ನು ಹೊಂದ್ಕೊಂಡಿರುವಂತಹ, ಬಹುಶಃ ಗಿಡಗಳನ್ನೇ ನೋಡುವಾಗ ಕೂಡ ಇದು ಫ್ಯಾಷನ್ ಫ್ರೂಟ್ ಅಂತೇಳಿ ಹೇಳುವಂತಹ ಕಾಣಿಸದೆ ಭಾವಿಸದೆ ಇರುವಂತಹ ಈ ಹಣ್ಣು ಮೆಕ್ಸಿಕೋ ಮತ್ತು ಸೌತ್ ಅಮೇರಿಕಾ ಕಡೆಯ ಒಂದು ನೇಟಿವ್ ಆಗಿರುವಂತಹ ಮೂಲದ ಈ ಹಣ್ಣಿದು. ಇದರಲ್ಲಿ ಬಹಳಷ್ಟು ವಿಶೇಷ ಏನಂದರೆ, ಸಾಮಾನ್ಯವಾಗಿ ನಾನಾಗಲೇ ಹೇಳಿದಾಗೆ ಫ್ಯಾಷನ್ ಫ್ರೂಟ್ ಅಂತ ಹೇಳುವಂಥದ್ದು ಹುಳಿಯಾಗಿರ್ತದೆ. ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರುವಂತಹ ಹಣ್ಣನ್ನು ಕೂಡ ನಾವು ಕಂಡಿದ್ದೇವೆ ಅಥವಾ ಕಾಣ್ತಾ ಇದ್ದೇವೆ. ಕಾವೇರಿ ಅಂತ ಹೇಳುವಂತಹ ICAR ರಿಲೀಸ್ ಮಾಡಿದಂಥ, ಚೆಟ್ಟೆಲೆ ಫಾರ್ಮ್ ರಿಲೀಸ್ ಮಾಡಿದಂತಹ ಹಣ್ಣು, ಅದು ಮಧ್ಯಮ ಸಿಹಿಯನ್ನು ಹೊಂದ್ಕೊಂಡಿದೆ, ತೀರಾ ಹುಳಿ ಇರುವುದಿಲ್ಲ, ಆದರೂ ಕೂಡ ಅದರಲ್ಲಿ ಸ್ವಲ್ಪ ಹುಳಿ ರುಚಿಯನ್ನು ಹೊಂದ್ಕೊಂಡಿರ್ತದೆ. ಇಲ್ಲಿ ನಾವೀಗ ನೋಡಲಿಕ್ಕೆ ಹೋಗುವಂಥದ್ದು ಪ್ಯಾಸಿಫ್ಲೋರಾ ಗಾರ್ಡನಿಲ್ಲಾ ಅಂತ ಹೇಳುವಂಥದ್ದು, ಗಾರ್ಡನಿಲ್ಲಾ ಅಂತ ಹೇಳುವಂಥದ್ದು ಪ್ಯಾಸಿಫ್ಲೋರಾ ಲಿಗ್ಯುಲಾರಿಸ್ ಅಂತ ಹೇಳುವಂಥ ಸಸ್ಯಶಾಸ್ತ್ರೀಯ ಹೆಸರಿರುವಂಥದ್ದು ಇಲ್ಲಿ ನೋಡಬೇಕು ನಾವು. ಈ ಹೇಗಿರ್ತದೆ ಅಂತ ಹೇಳಿದ್ರೆ, ಈ ಹಳದಿ ಹಣ್ಣು ಇದು ಫ್ಯಾಷನ್ ಫ್ರೂಟಿನ ಒಳಗಡೆ ಸಾಮಾನ್ಯವಾಗಿ ಹಳದಿ ಬಣ್ಣವನ್ನು ತಿರುಳನ್ನು ಹೊಂದ್ಕೊಂಡಿರ್ತದೆ, ಬೀಜದ ಜೊತೆಗೆ ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು. ಇಲ್ಲಿ ಈ ಹಣ್ಣು ಒಳಗಡೆ ಸಂಪೂರ್ಣವಾಗಿ ಬಿಳಿ ಬಣ್ಣವನ್ನು ಹೊಂದ್ಕೊಂಡಿರ್ತದೆ. ಬಹುಶಃ ಇದರ ಒಳಗಡೆ ಪಲ್ಪನ್ನು ನೋಡುವಾಗ ನಮಗೆ ಇದು ಫ್ಯಾಷನ್ ಫ್ರೂಟ್ ಅಲ್ವೇನೋ ಅಂತ ಹೇಳುವಷ್ಟು ಒಂದು ವಿಭಿನ್ನ ರೀತಿಯ ಬಣ್ಣವನ್ನು ಹೊಂದ್ಕೊಂಡಿದೆ. ನೋಡುವ, ನಾವು ಒಳಗಡೆಯ ಹಣ್ಣನ್ನು ನೋಡ್ತಾ ಇದ್ದೇವೆ. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಫ್ರೆಂಡ್ಸ್, ನಾನಾಗಲೇ ಹೇಳಿದ ಹಾಗೆ ಇದರ ಒಳಗಡೆಯ ತಿರುಳು ಇಲ್ಲಿ ಕಾಣಿಸ್ತಾ ಇದ್ದೇವೆ ನಾವು. ಒಳಗಡೆ ಬಿಳಿ ಬಣ್ಣವನ್ನು ಹೊಂದ್ಕೊಂಡಿರು, ಸಾಮಾನ್ಯವಾಗಿರುವಂತಹ ಫ್ಯಾಷನ್ ಫ್ರೂಟ್ ಹಳದಿ ಬಣ್ಣವನ್ನು ಹೊಂದ್ಕೊಂಡಿರ್ತದೆ ಮತ್ತು ಪಲ್ಪ್ ಕಡಿಮೆ ಇರ್ತದೆ. ಇದರಲ್ಲಿ ತುಂಬ ಪಲ್ಪ್ ಇರ್ತದೆ, ತುಂಬ ಜ್ಯೂಸಿಯಾಗಿರ್ತದೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ, ಬಹಳಷ್ಟು ಪಲ್ಪನ್ನು ಹೊಂದ್ಕೊಂಡಿರ್ತದೆ. ಬೇರೆ ಯಾವ ಫ್ಯಾಷನ್ ಫ್ರೂಟಲ್ಲಿ ಕೂಡ ಇಷ್ಟು ತುಂಬ ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು ನೋಡಿ, ಇಷ್ಟು ಚಿಕ್ಕ ಇದರಲ್ಲಿ ತುಂಬ ಪಲ್ಪನ್ನು ಹೊಂದ್ಕೊಂಡಿರ್ತದೆ. ನೋಡಿ, ಇದು ಬಿಳಿ ಬಣ್ಣ, ಎಷ್ಟು ಬಣ್ಣ ಚೆನ್ನಾಗಿದೆ, ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು, ಜ್ಯೂಸಿಯಾಗಿ ತುಂಬ ರಸವನ್ನು ಕೂಡ ಹೊಂದ್ಕೊಂಡಿರುವಂಥದ್ದು. ಇದು ಒಳಗಡೆ ಈ ಭಾಗದಲ್ಲಿ ಇಲ್ಲಿಯನ್ನು ತೋರಿಸ್ಕೊಡ್ತಾ ಇದ್ದೇನೆ ನಾನು ನಿಮಗೆ, ಈ ಇದರನ್ನು ಹೊಂದ್ಕೊಂಡಿರುವಂಥದ್ದು. ಇಲ್ಲಿ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೇನೆ ಹುಳಿ ಮತ್ತು ಸಿಹಿ, ನಾನು ಪ್ರತಿ ಎಪಿಸೋಡ್ನಲ್ಲಿ ಕೂಡ ನಾನು ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ. ಇವಾಗ ಇದರ ಒಳಗಡೆಯ ಸಿಹಿಯನ್ನು ನಾವು ಯಾವ ರೀತಿ ಆಯ್ಕೆ ಮಾಡಲಿ, ಸಾಮಾನ್ಯವಾಗಿ ನಾವು ಸಿಹಿ ಅಂದರೆ ಹಾಗಿರ್ತದೆ ಹೀಗಿರ್ತದೆ ಒಂದು ರೀತಿಯ ಕಂಪೇರ್ ಮಾಡಬೇಕು. ನಾವು ಯಾವ ರೀತಿ ಕಂಪೇರ್ ಮಾಡೋದಬೇಕು ಅಂತ ಹೇಳಿದ್ರೆ ಒಂದು ಅಳತೆ ಬೇಕು. ಇವಾಗ ಸ್ಕೇಲ್ನಲ್ಲಿ 1 ಫೀಟು 2 ಫೀಟು ಅಥವಾ 1 ಮೀಟ್ರು 2 ಮೀಟ್ರು ಹೀಗೆ ಬರ್ತದೆ. ಹೀಗೆ ಹಣ್ಣನ್ನು, ಹಣ್ಣಿನ ಸಿಹಿಯನ್ನು ಅಳತೆ ಮಾಡುವಂತಹ ಒಂದು ಮಾಪನವೇ ರೆಫ್ರೆಕ್ಟೋಮೀಟರ್ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಇದು ರೆಫ್ರೆಕ್ಟೋಮೀಟರ್ ಅಂತದ್ದು, ಹಣ್ಣಿನ ಬ್ರಿಕ್ಸ್, ಹಣ್ಣಿನ ಸಿಹಿಯನ್ನು ಬ್ರಿಕ್ಸ್ ಅಂತ ಹೇಳ್ತೇವೆ, TSS ಮಾಪನ ಅಂತ ಹೇಳ್ತೇವೆ ನಾವು ಇದನ್ನು. ಇದರೊಳಗಡೆ ರೆಫ್ರೆಕ್ಟೋಮೀಟರ್ ಅಂತ ಹೇಳುವಂಥದ್ದು ಇದು ಇರ್ತದೆ. ಇದರಲ್ಲಿ ನಾವು ಹಣ್ಣಿನ ಅಳತೆಯನ್ನು ನಾವು ಇಲ್ಲಿ ತೋರಿಸ್ತೇವೆ. ಆಮೇಲೆ ಇಲ್ಲಿ ಇಲ್ಲಿ ಅಳತೆಯನ್ನು ನೋಡಿಕೊಳ್ಳುವಂಥದ್ದು ಈ ಹಣ್ಣಿನ ರಸವನ್ನು, ಹಣ್ಣಿನ ರಸಸಾರವನ್ನು ನಾವು ಇಲ್ಲಿ ಹಾಕಿಕೊಂಡು ಒಂದು ಡ್ರಾಪ್, ನಾವಿಲ್ಲಿ ಹಣ್ಣಿನ ಡ್ರಾಪನ್ನು ಇಲ್ಲಿ ನಾವು ಹಾಕಿಕೊಂಡಿದ್ದೇವೆ. ಈ ರೀತಿ ಮುಚ್ಚಿಕೊಳ್ಳುವಂಥದ್ದು, ಹಣ್ಣಿನ ರಸವನ್ನು ಇಲ್ಲಿ ತುಂಬಿಸಿಕೊಂಡಿದ್ದೇವೆ. ಈ ಹಣ್ಣಿನ ರಸವನ್ನು ಇಲ್ಲಿ ತುಂಬಿಸಿಕೊಂಡಾಗ ಇಲ್ಲಿಂದ ನೋಡುವ ಯಾವ ರೀತಿ ಉಂಟಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ನೋಡಿಕೊಳ್ಳಿ.
ಮಿತ್ರರೇ, ಇವಾಗ ನೀವು ನೋಡ್ತಾ ಇದ್ದೀರಿ ಇದರ ಬ್ರಿಕ್ಸ್ ಮೀಟರ್ನಲ್ಲಿ ಹೇಗಿರ್ತದೆ ಅಂತ ಹೇಳೋದು. ಟಿ ಎಸ್ ಎಸ್ ನೋಡಿ, ಕೆಳಗಡೆಯಿಂದ ಮೇಲ್ಗಡೆಗೆ ಬರುವಾಗ ಅದನ್ನು ಅಳತೆ ಅಲ್ಲಿ ನಿಮಗೆ ಸ್ಕೇಲಲ್ಲಿ ಕಾಣಿಸ್ತಾ ಇದೆ. 18-19 ಬ್ರಿಕ್ಸ್ನಷ್ಟು ಸಿಹಿಯನ್ನು ಇದು ಬರುವಂಥದ್ದು. ಸಂಪೂರ್ಣವಾಗಿ ಹುಳಿರಹಿತವಾದಂತಹ ಈ ಹಣ್ಣಿನ ಬ್ರಿಕ್ಸ್ ನೋಡ್ತಾ ಇದ್ದೀರಿ ನೀವು, ಈ ಬ್ರಿಕ್ಸ್ ಮೀಟರ್. ಇನ್ನು ಹಣ್ಣಿನ ಸಿಹಿ ಹೆಚ್ಚು ಹೆಚ್ಚು ಬಂದಷ್ಟು ಮೇಲ್ಗಡೆ ಬರ್ತದೆ. ಸಾಮಾನ್ಯವಾಗಿ ಫ್ಯಾಷನ್ ಫ್ರೂಟ್ಗಳು 10 ಇದು ಬ್ರಿಕ್ಸ್ಗಿಂತ ಕೆಳಗಡೆಯೇ ಬರುವಂಥದ್ದು, 4-7 ಬ್ರಿಕ್ಸ್ ಬರುವಂಥದ್ದು ಸಾಮಾನ್ಯವಾಗಿ ಫ್ಯಾಷನ್ ಫ್ರೂಟಿನ ಸಿಹಿಯನ್ನು ನಾವಲ್ಲಿ ಆಡ್ಕೊಳ್ಳುವಂಥದ್ದು. ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಸರಿ ಮಿತ್ರರೆ, ನಾವು ಇದನ್ನು ಬ್ರಿಕ್ಸ್ ಮಾಪಕದಲ್ಲಿ ಸರಿಯಾದ ಅಳತೆಯನ್ನು ನಾವು ನೋಡಿದ್ವಿ. 16-18 ಬ್ರಿಕ್ಸ್ನ ಒಳಗಡೆ ಇರುವಂಥದ್ದು ಸಂಪೂರ್ಣವಾಗಿ ಹುಳಿರಹಿತವಾದಂತಹ ಈ ಹಣ್ಣಿನ ಪಲ್ಪ್ ನೋಡಿ, ಎಷ್ಟೊಂದು ಜ್ಯೂಸನ್ನು ಹೊಂದ್ಕೊಂಡಿರ್ತದೆ. ಅಂದರೆ ಫ್ಯಾಷನ್ ಫ್ರೂಟಿನ ಪರಿಮಳ ಇದೆ, ಫ್ಯಾಷನ್ ಫ್ರೂಟಿನ ರುಚಿ ಇದೆ, ಆದರೆ ಹುಳಿ ಮಾತ್ರ ಫ್ಯಾಷನ್ ಫ್ರೂಟಿನದ್ದು ಇರುವುದಿಲ್ಲ ಇದಕ್ಕೆ. ಹಾಗಾಗಿ ಇವುಗಳು ಒಂದು ರೀತಿಯ ಒಳ್ಳೆಯ ಫ್ಯಾಷನ್ ಫ್ರೂಟನ್ನು ಕಮರ್ಷಿಯಲ್ ಆಗಿ ಬೆಳೆಸ್ಕೊಳ್ಳುವಂಥದ್ದು. ಆದರೆ ನಾನು ಆಗಲೇ ಹೇಳಿದಾಗೆ ಉಷ್ಣ ಪ್ರದೇಶದಲ್ಲಿ ಇದು ಬಹಳ ಇದನ್ನು ಬೆಳೆಸ್ಕೊಳ್ಳುವಂಥದ್ದು ಬಹಳ ಕಷ್ಟ. ಯಾಕಂದರೆ ಇದು ಸರ್ವೈವ್ ಆಗುವುದಿಲ್ಲ ನಮ್ಮ ಕರಾವಳಿಯಲ್ಲಿ, ಬಹುಶಃ ಇದನ್ನು ಬೆಳೆ ಕಷ್ಟ. ಈ ತಂಪಿನ ವಾತಾವರಣ ಇದ್ದಲ್ಲಿ ಮಾತ್ರ ಇವುಗಳನ್ನು ಬೆಳೆಸ್ಕೊಳ್ಳಿಕ್ಕಾಗುವಂಥದ್ದು. ಒಂದು ರೀತಿಯ ಒಳ್ಳೆಯ ರಸವತ್ತಾದ ಸಿಹಿಯಾದ ಹಣ್ಣು, ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು. ಹುಳಿ ಬೇಡ ಅಂತ ಹೇಳುವಂಥವರಿಗೆ ಇವುಗಳನ್ನು ತಿನ್ಕೊಳ್ಬೋದು. ಮತ್ತು ಫ್ಯಾಷನ್ ಫ್ರೂಟ್ ಅಂತ ಹೇಳುವಂಥದ್ದು ಒಂದು ಆರೋಗ್ಯದಾಯಕವಾದಂತಹ ಹಣ್ಣು. ನಮಗಾಗಲೇ ಗೊತ್ತಿದ್ದಾಗೆ ಡೆಂಗ್ಯು ಅನ್ನಂತಹ ವಿಶೇಷ ವಿಚಿತ್ರ ಹಾಗೂ ವಿಶೇಷ ಕಾಯಿಲೆಗಳು ಒಂದು ಅಂದರೆ ಹಣ್ಣುಗಳು ಬಹಳಷ್ಟು ತೊಂದರೆ ಕೊಡುವಂಥ ಇದು ಔಷಧೀಯವಾಗಿ ಉಪಯೋಗ ಮಾಡುವಂಥದ್ದು. ಇನ್ನೊಂದು ನಿದ್ದೆಗೆ, ಒಳ್ಳೆ ರೀತಿಯ ನಿದ್ದೆಯನ್ನು ಪಡ್ಕೊಳ್ಬೇಕು ಅಂತ ಇದ್ದರೆ ನಮ್ಮ ನಿತ್ಯದ ಜೀವನದಲ್ಲಿ ನಾವು ಫ್ಯಾಷನ್ ಫ್ರೂಟನ್ನು ತಿಂದುಕೊಳ್ಬೇಕು. ಫ್ಯಾಷನ್ ಫ್ರೂಟು ಅಂತ ಹೇಳುವಂಥದ್ದು ಒಳ್ಳೆಯ ಒಂದು ನಿದ್ದೆ ಅನ್ನು ಭರಿಸುವಂತಹ ಒಂದು ಹಣ್ಣು ಕೂಡ, ಒಳ್ಳೆ ಆರಾಮದಾಯಕ. ಹಾಗೆ ಅದರ ಜೊತೆಗೆ ಏನಂತಂದರೆ ಫ್ಯಾಷನ್ ಫ್ರೂಟ್ ಒಂದು BP ಅಂತ ಹೇಳ್ತೇವೆ ನಾವು, ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಹಣ್ಣು ಕೂಡ. ಸಾಕಷ್ಟು ಔಷಧೀಯ ವಿಚಾರಗಳು ಈ ಫ್ಯಾಷನ್ ಫ್ರೂಟಿನಲ್ಲಿದೆ. ಒಂದು ರೀತಿಯ ಒಂದು ಔಷಧೀಯ ಭಂಡಾರ ಅಂತ ಕರಿಬೋದು ಫ್ಯಾಷನ್ ಫ್ರೂಟನ್ನು. ಹಾಗಾಗಿ ಮಿತ್ರರೇ, ನಾವು ಕೂಡ ಯಾವುದೇ ರೀತಿಯ ಫ್ಯಾಷನ್ ಫ್ರೂಟ್, ನಾನು ಇದನ್ನು ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ರೀತಿಯ ಫ್ಯಾಷನ್ ಫ್ರೂಟನ್ನು ನಾವು ನಿತ್ಯ ಬಳಕೆಯಲ್ಲಿ ನೋಡ್ಕೊಳ್ಬೇಕು, ಅಥವಾ ನಿತ್ಯ ಬಳಕೆಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಹಾಗೆ ಬಳಕೆ ಮಾಡ್ತಾ ಇರಬೇಕು. ಹಾಗಾಗಿ ಒಳ್ಳೆಯ ಆರೋಗ್ಯವನ್ನು ನಾವು ವೃದ್ಧಿಸ್ಕೊಳ್ಳೋಣ, ಒಂದಷ್ಟು ಹಣ್ಣಿನ ಗಿಡಗಳನ್ನು ನಾವು ನೆಟ್ಕೊಳ್ಳೋಣ, ಮುಂದಿನ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಜನರೇಷನ್ಗಾಗಿ, ನಮ್ಮ ಭಾರತಕ್ಕಾಗಿ ಒಳ್ಳೆಯ ಹಣ್ಣುಗಳನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮಿತ್ರರೇ, ನಿಮ್ಮ ಮಿತ್ರರ ಜೊತೆಗೆ, ನಿಮ್ಮ ಜೊತೆಗೆ, ನಿಮ್ಮ ಇಷ್ಟವಾಗಿದ್ದಲ್ಲಿ ನಿಮ್ಮೆಲ್ಲರ ಜೊತೆಗೆ ನಾವು ಇದ್ದೇವೆ. ಈ ವಿಡಿಯೋವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಭಾನುವಾರ ಮತ್ತೆ 9 ಗಂಟೆಗೆ ಭೇಟಿಯಾಗೋಣ. ನಮಸ್ಕಾರ.